ನಮಸ್ಕಾರ, ಮುಖ್ಯಾಂಶಗಳು. ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಮಾತೃಭಾಷಾ ಶಿಕ್ಷಣ ವಿಷಯ ಕಡ್ಡಾಯಕ್ಕೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವರೊಂದಿಗೆ ಚರ್ಚೆ, ಅನಂತಕುಮಾರ್. ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಸ್ಥಳಾಂತರ ಮಾಡದಂತೆ ಪ್ರಧಾನಿ ನರೇಂದ್ರ ಮೋದಿಗೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಪತ್ರ. ವೈಮಾನಿಕ ಕ್ಷೇತ್ರದ ಉತ್ಕೃಷ್ಟ ಸಂಶೋಧನೆಗೆ ಕೇಂದ್ರದಿಂದ ಎಲ್ಲ ಅಗತ್ಯ ನೆರವು, ಡಾ ಹರ್ಷವರ್ಧನ್. ರಾಜ್ಯದ ಕರಾವಳಿ ಮಲೆನಾಡಿನಲ್ಲಿ ಮುಂದುವರೆದ ಮಳೆಯ ಅಬ್ಬರ, ಚಿಕ್ಕಮಗಳೂರಿನಲ್ಲಿ ಭೂಕುಸಿತ, ಹಲವೆಡೆ ಶಾಲಾ ಕಾಲೇಜುಗಳಿಗೆ ರಜೆ. ವಾರ್ತೆಗಳ ವಿವರ. ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರದ ಮಾದಾಪುರ ಗ್ರಾಮದಲ್ಲಿ 10 ಕೋಟಿ ರೂಪಾಯಿ ವೆಚ್ಚದ ಕೇಂದ್ರೀಯ ವಿದ್ಯಾಲಯದ ನೂತನ ಕಟ್ಟಡವನ್ನು ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್ ಲೋಕಾರ್ಪಣೆ ಮಾಡಿದರು. ಸಂಸದ ಆರ್ ಧ್ರುವನಾರಾಯಣ್, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎನ್ ಮಹೇಶ್, ಶಾಸಕರಾದ ನಿರಂಜನ್, ರಾಮದಾಸ್ ಉಪಸ್ಥಿತರಿದ್ದರು. ನಂತರ ಅನಂತಕುಮಾರ್ ಕೇಂದ್ರೀಯ ವಿದ್ಯಾಲಯಗಳಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಮಾತೃಭಾಷೆ ವಿಷಯ ಕಡ್ಡಾಯಗೊಳಿಸುವ ಕುರಿತಂತೆ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ ಅವರೊಂದಿಗೆ ಮಾತುಕತೆ ನಡೆಸಿ ಅನುಷ್ಠಾನಕ್ಕೆ ತರಲಾಗಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವ ಕೇಂದ್ರ ಸರ್ಕಾರದ 4 ವರ್ಷಗಳ ಅವಧಿಯಲ್ಲಿ 104 ಕೇಂದ್ರೀಯ ವಿದ್ಯಾಲಯಗಳು ಹಾಗೂ 63 ನವೋದಯ ವಿದ್ಯಾಲಯಗಳನ್ನು ಹೊಸದಾಗಿ ಆರಂಭಿಸಲಾಗಿದೆ ಎಂದರು. ತಳವಾರ ಮತ್ತು ಪರಿವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಬಗ್ಗೆ ಬರುವ ಸಂಸತ್ ಅಧಿವೇಶನದಲ್ಲಿ ತಿದ್ದುಪಡಿ ಮಸೂದೆ. ಒಂದು 50 ವರ್ಷದಿಂದ ಮೋದಿ ಸರ್ಕಾರ ತಳವಾರ ಪರಿವಾರ ಅದನ್ನ ಪರಿಶಿಷ್ಟ ವರ್ಗದಲ್ಲಿ ಸೇರಿಸುವಂತ ಒಂದು ಐತಿಹಾಸಿಕ ನಿರ್ಧಾರವನ್ನು ಕೈಗೊಂಡಿದೆ. ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ಅದನ್ನ ಒಂದು ಸಂವಿಧಾನದ ತಿದ್ದುಪಡಿಯನ್ನಾಗಿ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಸಂಸತ್ ಸದಸ್ಯರು ಸೇರಿ ಮಾಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ನಾನು ನೀಡ್ಕೊಳ್ತಾ ಇದ್ದೇನೆ. ಮುಂದಿನ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಬೆಂಗಳೂರಿನಲ್ಲಿಯೇ ನಡೆಯಲಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು, ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್ ಚಾಮರಾಜನಗರದಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ. ಈ ಸಂಬಂಧ ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರದೆಂದು ಮನವಿ ಮಾಡಿದರು. ರಕ್ಷಣಾ ಸಚಿವರು ಏರೋ ಇಂಡಿಯಾ ಸ್ಥಳ ಬದಲಾವಣೆ ಇಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಯೇ ಏರ್ ಶೋ ನಡೆಯಲಿದೆ ಎಂದು ಅವರು ಪುನರುಚ್ಚರಿಸಿದರು. ಈ ಬಾರಿ ಕೂಡ ಒಂದು ವದಂತಿ ನಿರ್ಮಾಣ ಆಗಿದೆ ಮತ್ತೆ ಲಕ್ನೋದ ಅಧಿಕಾರಿಗಳು ಅಂದರೆ ಉತ್ತರ ಪ್ರದೇಶದ ಅಧಿಕಾರಿಗಳು ಹೇಳಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಸಂಬಂಧಿಸಿದ ಸರ್ಕಾರಿ ಕಾರ್ಯಾಲಯಗಳನ್ನು ಬೆಂಗಳೂರಿನಿಂದ ಆ ಭಾಗಕ್ಕೆ ಸ್ಥಳಾಂತರಿಸುವ ವಿಚಾರ ಪರಿಶೀಲನೆಯಲ್ಲಿದೆ ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹಾಸನದಲ್ಲಿಂದು ತಿಳಿಸಿದ್ದಾರೆ. ಸರ್ಕಾರದ ಚೀಫ್ ಸೆಕ್ರೆಟರಿಗೆ ಬೆಂಗಳೂರಿನಲ್ಲಿ ಯಾವೊಂದು ಉತ್ತರ ಕರ್ನಾಟಕದ ಭಾಗದ ಅಭಿವೃದ್ಧಿಗೆ ಪೂರಕವಾದಂತಹ ಕಚೇರಿಗಳನ್ನು ಇಲ್ಲಿ ನಾವು ಇಟ್ಟಿದ್ದೇವೆ. ಕೆಲಸ ಅಲ್ಲಿ ನೋಡ್ಕೋಬೇಕಾಗಿರೋದು, ಅವರು ಮಾನಿಟರಿಂಗ್ ಮಾಡಬೇಕಾಗಿರೋದು. ಅಂಥ ಕಚೇರಿಗಳನ್ನು ಉತ್ತರ ಕರ್ನಾಟಕದ ಭಾಗಕ್ಕೆ ಸ್ಥಳಾಂತರಗೊಳಿಸಬೇಕು ಅಂತಕ್ಕಂಥದ್ದು ಒಂದು ಭಾಗ. ಇಬ್ಬರು ಉಪಲೋಕಾಯುಕ್ತವರಿದ್ದಾರೆ. ಒಬ್ಬ ಉಪಲೋಕಾಯುಕ್ತನ ಉತ್ತರ ಕರ್ನಾಟಕಕ್ಕೆ ಹಾಕಿದ್ರೆ ಆ ಭಾಗದ ಜನ ಅಲ್ಲೇ ಅರ್ಜಿ ಕೊಟ್ಟು ಉಪಲೋಕಾಯುಕ್ತ ಹುದ್ದೆಯನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ವರ್ಗಾಯಿಸಲು ಚಿಂತನೆ ನಡೆಸಲಾಗಿದೆ ಎಂದರು. ಮಾಹಿತಿ ಹಕ್ಕು ಕಾಯ್ದೆ ಆರ್ಟಿಐಗೆ 5ರಿಂದ 6 ಸದಸ್ಯರನ್ನು ನೇಮಕ ಮಾಡಿ 2 ಮುಂಬೈ ಕರ್ನಾಟಕ ಹಾಗೂ 1 ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ನಿಯೋಜನೆ ಮಾಡಲಾಗುವುದು. ಇದರಿಂದ ಜನರಿಗೆ ಅನುಕೂಲವಾಗಲಿದೆ ಎಂದರು. ಕಳೆದ 10 ವರ್ಷಗಳಿಂದ ತೆಂಗು ಬೆಳೆ ಹಾನಿಯಾಗಿದ್ದು ಇದಕ್ಕೆ ಪರಿಹಾರವಾಗಿ ಈ ಬಾರಿಯ ಬಜೆಟ್ನಲ್ಲಿ 190 ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಿಡಲಾಗಿದೆ. ಹಾಸನ, ತುಮಕೂರು, ಮಂಡ್ಯ ಹಾಗೂ ಮೈಸೂರು ಸೇರಿದಂತೆ ಎಲ್ಲಾ ಜಿಲ್ಲೆಗಳ ಬೆಳೆಗಾರರಿಗೆ ಇದರ ಸೌಲಭ್ಯ ಸಿಗಲಿದೆ ಎಂದರು. 40x500 ರೂಪಾಯಿ ಅಂದ್ರೆ ಎಷ್ಟಾಯ್ತು? ಎಕರೆಗೆ 20,000 ರೂಪಾಯಿ ಪರಿಹಾರ ದೇಶದ ಇತಿಹಾಸದಲ್ಲಿ ಯಾರಾದರೂ ಕೊಟ್ಟವರ? ಬೆಂಗಳೂರಿನಲ್ಲಿ ನಡೆಯುತ್ತಿದ್ದ ಅಂತಾರಾಷ್ಟೀಯ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನವನ್ನು ಬೇರೆಡೆಗೆ ಸ್ಥಳಾಂತರಿಸದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಕರ್ನಾಟಕ ಈ ವೈಮಾನಿಕ ಪ್ರದರ್ಶನವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೆ. ಈ ಬಾರಿಯೂ ಬೆಂಗಳೂರಿಗೆ ಅವಕಾಶ ನೀಡಬೇಕೆಂದು ಕೋರಿದ್ದಾರೆ.
ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಈಚಘಟ್ಟ ಗ್ರಾಮಕ್ಕೆ ಕೃಷಿ ಸಚಿವ ಎಚ್ಎನ್ ಶಿವಶಂಕರ ರೆಡ್ಡಿ ಇಂದು ಭೇಟಿ ನೀಡಿ ಕೃಷಿ ಹೊಂಡದ ಕಾರ್ಯಚಟುವಟಿಕೆಗಳನ್ನು ಪರಿಶೀಲಿಸಿ ಆಯ್ದ ಫಲಾನುಭವಿಗಳಿಗೆ ಕೃಷಿ ಭಾಗ್ಯ ಯೋಜನೆಯಡಿ ಅಗತ್ಯ ಸೌಲಭ್ಯ ವಿತರಿಸಿದರು. ರಾಜ್ಯದಲ್ಲಿ ಅಂತರ್ಜಲ ಹೆಚ್ಚಿಸಲು ರೈತರ ಭೂಮಿಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಕೃಷಿ ಹೊಂಡಗಳನ್ನು ತೆರೆಯಲಾಗಿದೆ. ರೈತ ಸಮುದಾಯದ ನೀರಿನ ಸದ್ಬಳಕೆ ಮಾಡಿಕೊಂಡು ಅಗತ್ಯ ಕೃಷಿ ಚಟುವಟಿಕೆ ವಿಸ್ತರಿಸಲು ಇದು ಸಹಕಾರಿಯಾಗಲಿದೆ ಎಂದರು. ಕೃಷಿ ಹೊಂಡಗಳಿಗೆ ಕಡ್ಡಾಯವಾಗಿ ಬೇಲಿ ನಿರ್ಮಿಸಿಕೊಳ್ಳಬೇಕು ಎಂದು ಷರತ್ತು ವಿಧಿಸಲಾಗಿದೆ. ಕೆಲವು ಪ್ರದೇಶಗಳಲ್ಲಿ ಅವಘಡಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಈ ಕ್ರಮ ಕೈಗೊಂಡಿದೆ ಎಂದರು. ಪ್ರಯೋಜನ ಹೇಗಿದೆ ಅಂತೇಳಿ ಅವರಿಂದಲೇ ತಿಳ್ಕೊಂಡು ಮತ್ತು ರೈತರಿಗೂ ಕೂಡ ಇದರ ಸಂದೇಶವನ್ನು ಇನ್ನೂ ಕೂಡ ಹೆಚ್ಚು ಮಾಡಲಿಕ್ಕೆ ಕೊಡ್ತಕ್ಕಂಥದಕ್ಕೆ ಇವತ್ತು ನಾವು ಈ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ಮತ್ತು ಸರ್ಕಾರ ರೈತರಿಗೆ ಇವತ್ತು ಅದನ್ನು ಹೇಗೆ ಇಲ್ಲಿ ರೈತರ ಜೊತೆಗೆ ನಾವು ಖುದ್ದು ಬಂದು ಅದರ ಪ್ರಯೋಜನ ಹೇಗಿದೆ ಅಂತೇಳಿ ಅವರಿಂದಲೇ ತಿಳ್ಕೊಂಡು ಮತ್ತು ರೈತರಿಗೂ ಕೂಡ ಇದರ ಸಂದೇಶವನ್ನು ಇನ್ನೂ ಕೂಡ ಹೆಚ್ಚು ಮಾಡಲಿಕ್ಕೆ ಕೊಡ್ತಕ್ಕಂಥದಕ್ಕೆ ಇವತ್ತು ನಾವು ಈ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ಮತ್ತು ತಾಲೂಕಲ್ಲಿ ಕೂಡ ಜಿಲ್ಲೆಯಲ್ಲಿ ಕೂಡ ಅನೇಕ ಭಾಗಗಳಿಗೆ ನಾನು ಪ್ರವಾಸ ಕೂಡ ಕೈಗೊಂಡಿದ್ದೀನಿ. ಹಾಗಾಗಿ ಅದರಲ್ಲಿ ಒಂದು ಕೃಷಿ ಹೊಂಡ ನಿರ್ಮಾಣ ಕೂಡ ಒಂದು ಭಾಗ. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಆವರಣದಲ್ಲಿಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜು ಪ್ರಗತಿ ಪರಿಶೀಲನೆ ನಡೆಸಿ ರೋಗಿಗಳ ಮತ್ತು ಸಾರ್ವಜನಿಕರಿಂದ ಮಾಹಿತಿ ಸಂಗ್ರಹಿಸಿದರು. ಬಳಿಕ ಪುಟ್ಟರಾಜು ರೋಗಿಗಳ ಅನುಕೂಲಕ್ಕಾಗಿ 4 ಆಂಬ್ಯುಲೆನ್ಸ್ಗಳ ಅವಶ್ಯಕತೆ ಇದ್ದು ಕೂಡಲೇ ಈ ಸೌಲಭ್ಯವನ್ನು ಕಲ್ಪಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ನಗರದಲ್ಲಿ ಹಾದುಹೋಗುವ ಮೈಸೂರು ಮಂಗಳೂರು ಹೆದ್ದಾರಿಯಲ್ಲಿ ಬೈಪಾಸ್ ರಸ್ತೆ ನಿರ್ಮಾಣ ಮಾಡಲು ತೀರ್ಮಾನಿಸಿದ್ದು ಈಗಾಗಲೇ ವರ್ತುಲ ರಸ್ತೆಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ. ಮಂಡ್ಯದ ಅಭಿವೃದ್ಧಿಗೆ ಮುಖ್ಯಮಂತ್ರಿಯವರು ಹಲವು ಯೋಜನೆಗಳನ್ನು ಪ್ರಕಟಿಸಿದ್ದಾರೆ ಎಂದರು. ಕೆಲವು ದಿನನಿತ್ಯದ ಏನೇನು ಸಮಸ್ಯೆಗಳಿದೆ ಅಂತಕ್ಕಂಥದ್ದನ್ನು ಎಲ್ಲ ವಿವರವಾಗಿ ಚರ್ಚೆ ಮಾಡಿದ್ದೇವೆ. ತಕ್ಷಣ 4 ಆಂಬ್ಯುಲೆನ್ಸ್ಗಳ ಆಗಲಿ ಹಾಸ್ಪಿಟ್ಲಿಗೆ ದಿನನಿತ್ಯ ರೋಗಿಗಳ ಅನುಕೂಲಕ್ಕೋಸ್ಕರ ಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಹೇಳಿದ್ದಾರೆ. ಇವತ್ತು ಸಾಯಂಕಾಲದೊಳಗೆ ಅವರಿಗೆ ಸರ್ಕಾರದಿಂದ ಪರ್ಮಿಷನ್ ಕೊಡಿಸಿ ತಕ್ಷಣ ಆಂಬ್ಯುಲೆನ್ಸ್ಗಳನ್ನು ಒದಗಿಸುವಂಥದ್ದನ್ನು ಈಗಾಗಲೇ ಜವಾಬ್ದಾರಿ ತಗೊಂಡಿದ್ದೇವೆ. ಈಗ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಕೆಲಸ ಪ್ರಾರಂಭ ಆಗ್ತಾ ಇದೆ ಮುಂದಿನ ತಿಂಗಳು. ಅದು ಬಹುತೇಕ ಮೊದಲು ನಾವು ಜವಾಬ್ದಾರಿ ನಿರ್ವಹಿಸ್ತಕ್ಕಂಥದ್ದು ಅದು ಬೈಪಾಸ್, ಮಂಡ್ಯ ಬೈಪಾಸ್ ರಸ್ತೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ರಿಂಗ್ ರೋಡ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅನೌನ್ಸ್ ಮಾಡಿದ್ದಾರೆ. ಈ ಎರಡು ಕಡೆಯೂ ಒಂದು ರಿಂಗ್ ರೋಡು, ಒಂದು ಬೈಪಾಸ್ ರಸ್ತೆ, ಎರಡೂ ಆದಾಗ ಮಂಡ್ಯ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಜವಾಬ್ದಾರಿನ ನಿರ್ವಹಿಸ್ತೀವಿ. ದೇಶದಲ್ಲೇ ಮೊದಲ ಬಾರಿಗೆ ವೈಮಾನಿಕ ಕ್ಷೇತ್ರದ ಖಾಸಗಿ ಉತ್ಕೃಷ್ಟ ಸಂಶೋಧನಾ ಘಟಕಕ್ಕೆ ಬೆಂಗಳೂರಿನ ಖಾಸಗಿ ತಂತ್ರಜ್ಞಾನ ಸಂಸ್ಥೆಯಲ್ಲಿಂದು ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಯೋಜನೆ ಅನುಷ್ಠಾನ ಸಚಿವ ಡಿವಿ ಸದಾನಂದಗೌಡ ಚಾಲನೆ ನೀಡಿದರು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಹರ್ಷವರ್ಧನ್ ಮತ್ತಿತರರು ಉಪಸ್ಥಿತರಿದ್ದರು. ಈ ದೇಶ ಬೆಳವಣಿಗೆ ಆಗಬೇಕಾದ್ರೆ ಈ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಹೆಚ್ಚು ಬರಬೇಕು. ನಂತರ ಕೇಂದ್ರದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯಡಿಯಲ್ಲಿ 2025ರ ವೇಳೆಗೆ 90 ಲಕ್ಷ ಯುವಜನತೆಗೆ ಉದ್ಯೋಗ ಲಭ್ಯವಾಗಲಿದೆ ಎಂದರು. ಮೇಕ್ ಇನ್ ಇಂಡಿಯಾ ಯೋಜನೆಗೆ ಕೇಂದ್ರ ಸರ್ಕಾರ ವ್ಯಾಪಕ ಪ್ರೋತ್ಸಾಹ ನೀಡುತ್ತಿದ್ದು ಅನೇಕ ಉದ್ಯಮಶೀಲ ತಂತ್ರಜ್ಞರು ಸಂಶೋಧನಾ ರಂಗದಲ್ಲಿ ತೊಡಗುವ ಮೂಲಕ ದೇಶದ ಆರ್ಥಿಕ ಬೆಳವಣಿಗೆ ಪೂರಕವಾದ ಉದ್ಯಮಗಳನ್ನು ಸ್ಥಾಪಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದರು. ಡಾಕ್ಟರ್ ಹರ್ಷವರ್ಧನ್ ವಿಜ್ಞಾನ ತಂತ್ರಜ್ಞಾನಕ್ಕೆ ಕೇಂದ್ರ ಸರ್ಕಾರ ಹೆಚ್ಚು ಒತ್ತು ನೀಡುತ್ತಿರುವುದರಿಂದ ಸಂಶೋಧನಾ ವಲಯದಲ್ಲಿ ಕರ್ನಾಟಕದ ಕೊಡುಗೆ ಅಪಾರವಾದದ್ದು. ರಕ್ಷಣಾ ಉಪಕರಣ ಕಾರ್ಖಾನೆ ಹಾಗೂ ಸಂಶೋಧನೆಯ ತವರೂರಾಗಿರುವ ಬೆಂಗಳೂರಿನಲ್ಲಿ ಖಾಸಗಿ ಕ್ಷೇತ್ರದಲ್ಲಿ ಈ ಘಟಕ ಸ್ಥಾಪನೆಯಾಗಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ಇಂತಹ ಘಟಕಕ್ಕೆ ಕೇಂದ್ರ ಸರ್ಕಾರ ಅಗತ್ಯ ಪ್ರೋತ್ಸಾಹ ನೆರವನ್ನು ನೀಡಲಿದೆ ಎಂದರು. To become home to India's aerospace industry.
ಚುನಾವಣೆ ಪ್ರಣಾಳಿಕೆಯಲ್ಲಿ ನೀಡಿದ್ದ ಭರವಸೆಯಂತೆ ಕರ್ನಾಟಕದಲ್ಲಿ ರೈತರ ಸಾಲ ಮನ್ನಾ ಮಾಡಲಾಗಿದೆ ಎಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಬೀದರ್ನಲ್ಲಿಂದು ತಿಳಿಸಿದ್ದಾರೆ. 2019 ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿಂದು ಹಮ್ಮಿಕೊಂಡಿದ್ದ ಜನಧ್ವನಿ ರ್ಯಾಲಿ ಉದ್ದೇಶಿಸಿ ಅವರು, ಇಲ್ಲಿನ ರಾಜ್ಯ ಸರ್ಕಾರದ ರೀತಿಯಲ್ಲಿ ಕೇಂದ್ರ ಸರ್ಕಾರವು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದರು. कर्नाटक के कर्जा माफी का पैसा आधा 50% आप देखा के दे दो, देके दिखा दो. आप में दम है, 56 इंच की छाती है, तो आप किसानों का कर्जा माफ आधा पैसा हिंदुस्तान की सरकार से करके दिखा दो. ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮುಂದಿನ ಲೋಕಸಭೆ ಚುನಾವಣೆ ಮಹತ್ವದ್ದಾಗಿದ್ದು ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಎಂದು ಹೇಳಿದರು. ರಾಜ್ಯದ ಜನತೆ, ದೇಶದ ಜನ ಮೂರು ವಿಚಾರಗಳ ಮುಂದೆ ಇಟ್ಟುಕೊಂಡೇ ನಾವು ಹೆಜ್ಜೆಯನ್ನ ಇಡಬೇಕು. ಒಂದು, ಈ ದೇಶದ ಸಂವಿಧಾನವನ್ನ ಉಳಿಸಬೇಕಾದಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರದಲ್ಲಿ ತರಲೇಬೇಕು. ರಾಹುಲ್ ಗಾಂಧಿ ಅವರ ನಂಬಿಕೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಹುಲ್ ನಾಯಕತ್ವದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವ ಸಂಪೂರ್ಣ ವಿಶ್ವಾಸವಿದ್ದು ದೇಶದಲ್ಲಿ ಸಾಮಾಜಿಕ ಆರ್ಥಿಕ ನ್ಯಾಯ ಕಲ್ಪಿಸಲು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಹೋರಾಟದಿಂದ ಇವರ ಸಾರಥ್ಯದಲ್ಲಿ ನಾವು ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಯಲ್ಲಿನ ಗೊಂದಲದಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ಇದರಿಂದ ಅವರು ಅಧಿಕಾರ ಕಳೆದುಕೊಳ್ಳುವ ವಾತಾವರಣ ನಿರ್ಮಾಣವಾಗಿದೆ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಬಿಎಸ್ ಯಡಿಯೂರಪ್ಪ ಗದಗದಲ್ಲಿಂದು ಭವಿಷ್ಯ ನುಡಿದಿದ್ದಾರೆ. ರಾಜ್ಯದಲ್ಲಿ 104 ಜನ ಗೆದ್ದು ವಿರೋಧ ಪಕ್ಷದಲ್ಲಿದ್ದೇವೆ. ವಿರೋಧ ಪಕ್ಷದಲ್ಲಿದ್ದು ನಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತೇವೆ. ಆದರೆ ಅವರ ಕಚ್ಚಾಟ ಗೊಂದಲವನ್ನು ನೋಡಿದ್ರೆ ರಾಜ್ಯದಲ್ಲಿ 22-23 ಸ್ಥಾನಗಳನ್ನು ಗೆಲ್ಲುವ ಗುರಿ ಹೊಂದಿದ್ದೇವೆ ಎಂದು ಹೇಳಿದರು. ಬೆಂಗಳೂರಿನಲ್ಲಿ ನಡೆಯಲಿರುವ ಏರ್ ಶೋ ಉತ್ತರ ಪ್ರದೇಶಕ್ಕೆ ಸ್ಥಳಾಂತರವಾಗದಂತೆ ರಕ್ಷಣಾ ಸಚಿವರ ಮನವೊಲಿಸುವುದಾಗಿ ತಿಳಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಏರ್ ಶೋ ಆಯೋಜಿಸಬೇಕು ಎಂದು ಆ ರಾಜ್ಯದ ಸರ್ಕಾರ ಆಸಕ್ತಿ ಹೊಂದಿದೆ. ರಕ್ಷಣಾ ಸಚಿವರಾದ ನಿರ್ಮಲಾ ಸೀತಾರಾಮನ್ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ಬೆಂಗಳೂರಿನಲ್ಲಿಯೇ ಉಳಿಯುವಂತೆ ಎಲ್ಲಾ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದರು. ನಾವು ಮಾಡ್ತೇವೆ, ಯಾವ ಕಾರಣಕ್ಕೂ ಶಿಫ್ಟ್ ಆಗದಂಗೆ ನಮ್ಮಿಂದ ಏನ್ ಬೇಕು ಎಲ್ಲ ಪ್ರಯತ್ನ ಮಾಡೋರಿದ್ದೇವೆ. 2018 ಜುಲೈ ಅಂತ್ಯದಲ್ಲಿ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಹಣದುಬ್ಬರ ಪ್ರಮಾಣ ಇಳಿಕೆಯಾಗಿದೆ ಎಂದು ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಪ್ರಕಟಣೆಯಲ್ಲಿ ತಿಳಿಸಿದೆ. 2017 ಜೂನ್ನಲ್ಲಿ ಶೇಕಡಾ 4.92% ಹಣದುಬ್ಬರ, ಜುಲೈ ಅಂತ್ಯಕ್ಕೆ ಒಟ್ಟು ಸರಾಸರಿ 4.17% ಇಳಿಕೆಯಾಗಿದೆ. ಆಹಾರ ಉತ್ಪಾದನೆ ಹೆಚ್ಚಳ ಮತ್ತು ಹಲವು ಅಗತ್ಯ ವಸ್ತುಗಳ ದರ ಇಳಿಕೆಯಿಂದ ಹಣದುಬ್ಬರ ಪ್ರಮಾಣ ಇಳಿಮುಖವಾಗಿದೆ. ದೇಶದಲ್ಲಿ ಸ್ವಚ್ಛತೆ ಕಾಪಾಡುವ ಸಂಬಂಧ 2019 ಮಾರ್ಗದರ್ಶಿ ಸೂತ್ರಗಳನ್ನು ರೂಪಿಸಲಾಗಿದೆ ಎಂದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಸಿಂಗ್ ಪುರಿ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಸುಗಮ ಜೀವನ ಸೂಚ್ಯಂಕ ಬಿಡುಗಡೆಗೊಳಿಸಿದ ಅವರು, ಸ್ವಚ್ಛತಾ ಕ್ಷೇತ್ರದ ಕುರಿತು ತಜ್ಞರ ಜೊತೆ ಚರ್ಚಿಸಿ ಮಾರ್ಗದರ್ಶಿ ಸೂತ್ರಗಳನ್ನು ರೂಪಿಸಲಾಗಿದೆ. 2019 ವೇಳೆಗೆ ದೇಶವನ್ನು ಬಯಲು ಶೌಚಮುಕ್ತಗೊಳಿಸುವ ಗುರಿ ಇದೆ ಎಂದರು. On 2nd October 2019, we should be ODF, open defecation free. This was both a physical target that was being set up, but I believe more than a physical target, it was a desire to initiate and ensure widespread behavioral change. ಆಡಳಿತ, ಸಾಮಾಜಿಕ ಸಂಸ್ಥೆಗಳ ಆರ್ಥಿಕ ಮತ್ತು ಭೌತಿಕ ಮೂಲಸೌಕರ್ಯಗಳನ್ನು ಆಧಾರವಾಗಿಟ್ಟು ದೇಶದ 111 ನಗರಗಳಲ್ಲಿ ಈ ಕುರಿತು ಸಮೀಕ್ಷೆ ನಡೆಸಲಾಗಿತ್ತು. ಸುಗಮ ಜೀವನ ಸೂಚ್ಯಂಕದಲ್ಲಿ ಪುಣೆ ಮೊದಲು, ನವಿ ಮುಂಬೈ ಎರಡನೇ ಮತ್ತು ದೆಹಲಿ 65ನೇ ಸ್ಥಾನ ಗಳಿಸಿದೆ. ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಕೋಲ್ಕತ್ತಾ ನಿರಾಕರಿಸಿತ್ತು. ದೇಶದ ರೈಲ್ವೆ ನಿಲ್ದಾಣಗಳಲ್ಲಿ ಜೋಧ್ಪುರ ಅತಿ ಹೆಚ್ಚು ಸ್ವಚ್ಛತೆಯ ನಿಲ್ದಾಣ ಎಂಬ ಗೌರವಕ್ಕೆ ಪಾತ್ರವಾಗಿದೆ. ಜೈಪುರ ಮತ್ತು ತಿರುಪತಿ ಎರಡನೇ ಮತ್ತು ಮೂರನೇ ಸ್ಥಾನಗಳನ್ನು ಪಡೆದಿದೆ. ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ದೆಹಲಿಯಲ್ಲಿಂದು ಬಿಡುಗಡೆ ಮಾಡಿದಾಗ ರೈಲ್ವೆ ನಿಲ್ದಾಣ ಸ್ವಚ್ಛತಾ ಸಮೀಕ್ಷೆ ವರದಿಯಲ್ಲಿ ಈ ಅಂಶಗಳು ದಾಖಲಾಗಿವೆ.
उसमें रेलवे स्टेशन के परिसर में स्वच्छता हो और परिसर में हमने वेटिंग एरियाज, टॉयलेट्स, प्लेटफॉर्म्स, फोटो ओवरब्रिजेस, पार्किंग एरिया, बाहर के भी सर्कुलेटिंग एरिया को भी पकड़ के स्वच्छता का आकलन लगाने की कोशिश की गई है और उसमें सुधार के मिशन को रेलवे ने पूरे देश भर में अपनाया है। तीसरे स्थान पर रहा जोन मामले में नॉर्थ वेस्ट जोन, पहले रेलवे में स्वच्छता पर काफी काम किया गया है। ग्राम स्वराज्य अभियानदी केंद्र सरकार मिशन इंद्रधनुष लसिका अभियान कार्यक्रम उड़पियलिंदु नडेयितु। लसिका वंचित ताई हागू मगुविगे संपूर्ण लसिका कार्यक्रम हमिकोळ्ळलागिदे। फलानुभवी गायत्री ಕೇಂದ್ರ ಸರ್ಕಾರದ ಈ ಯೋಜನೆ ಮಕ್ಕಳ ಆರೋಗ್ಯ ಕಾಪಾಡಲು ಸಹಕಾರಿಯಾಗಿದೆ ಎಂದರು. ಇಂಥ ಸರ್ಕಾರದ ಕಾರ್ಯಕ್ರಮಗಳು ತುಂಬಾ ಉತ್ತಮವಾದಂಥ ಕಾರ್ಯಕ್ರಮ. ನಾವು ಪಾರ್ಟಿಸಿಪೇಟ್ ಮಾಡೋದ್ರೊಟ್ಟಿಗೆ ನಮಗೆ ನಮ್ಮಿಂದ ಏನು ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂದರೆ ಈ ಮಕ್ಕಳನ್ನ ಒಳ್ಳೆ ಉತ್ತಮ ಆರೋಗ್ಯ ಕೊಟ್ಟರೆ ಆ್ಯಕ್ಚುಲಿ ಈ ಸಮಾಜಕ್ಕೆ ನಾವು ಒಳ್ಳೆ ಕೆಲಸ ಮಾಡಿದಂತೆ. ಆ ಥರ ನಾವು ಮಾಡಬೇಕಾಗತ್ತೆ. ಪೇರೆಂಟ್ಸ್ ಆಗಿ ನಮ್ಮ ಕರ್ತವ್ಯ ಕೂಡ ಹೌದು. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕ್ಷೇತ್ರ ಜನಸಂಪರ್ಕ ಕಾರ್ಯಾಲಯ ಧಾರವಾಡದಲ್ಲಿಂದು ಆಯೋಜಿಸಿದ್ದ ಛಾಯಾಚಿತ್ರ ಪ್ರದರ್ಶನ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಭಾರತ ಸರ್ಕಾರದ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕ ಬಿ ನಾರಾಯಣನ್ ಚಾಲನೆ ನೀಡಿದರು. ಬಳಿಕ ರೋಗಮುಕ್ತ ಹಾಗೂ ಸ್ವಚ್ಛ ಭಾರತಕ್ಕಾಗಿ ಕೈಗೊಂಡಿರುವ ಕಾರ್ಯಕ್ರಮಗಳಿಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು. ಪ್ಲಾಸ್ಟಿಕ್ ತ್ಯಾಜ್ಯ ಮನುಷ್ಯನಿಗೆ ಅತ್ಯಂತ ವಿಷಕಾರಿಯಾಗಿದ್ದು ಇದರ ವಿರುದ್ದ ಜನಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದರು. ಸರ್ಕಾರದ ಆಯುಷ್ಮಾನ್ ಭಾರತ್ ಸೇರಿದಂತೆ ವಿವಿಧ ಯೋಜನೆಗಳ ಬಗ್ಗೆ ಛಾಯಾಚಿತ್ರ ಪ್ರದರ್ಶನ ಏರ್ಪಡಿಸಲಾಗಿದ್ದು ಇದೇ 18ರವರೆಗೆ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶವಿರಲಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಇದೇ 15ರಿಂದ 72ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸಿದ್ದತೆಗಳು ಪೂರ್ಣಗೊಂಡಿದೆ ಎಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಬಿಎಂ ವಿಜಯಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಬೆಳಗ್ಗೆ 9 ಗಂಟೆಗೆ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಮಾಡಲು ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದರು. 3 ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಈ ಬಾರಿ ಅಂತಾರಾಷ್ಟೀಯ ಯೋಗಪಟು ಮಾನಸಿ ಗುಲಾಟಿ ಅವರಿಂದ 7 ನಿಮಿಷಗಳ ಯೋಗ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದರು. ತದನಂತರ ಪಥಸಂಚಲನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪಥಸಂಚಲನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಳೆದ 3 ದಿನಗಳಿಂದ ತಾಲೀಮನ್ನು ನಡೆಸ್ತಾ ಇದ್ದಾರೆ, ಪ್ರಾಕ್ಟೀಸ್ ನಡೀತಾ ಬಂದಿದೆ. ಮತ್ತು 3 ಶಾಲೆಯ ಮಕ್ಕಳು ಈ ಒಂದು ದಿನ ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡಿದ್ದಾರೆ. ಈ ಶಾಲೆಗಳು ಬಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬೆಂಗಳೂರು ಉತ್ತರ ಜಿಲ್ಲೆ ನೆಲಗದರನ ಹಳ್ಳಿಯಿಂದ ಮಕ್ಕಳು ಬರ್ತಾ ಇದ್ದಾರೆ. ಪೊಲೀಸರ ವತಿಯಿಂದ ನಗರ ಪೊಲೀಸ್ ಆಯುಕ್ತ ಟಿ ಸುನೀಲ್ ಕುಮಾರ್, ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಮಾಣಿಕ್ ಷಾ ಮೈದಾನದಲ್ಲಿ ವ್ಯಾಪಕ ಬಂದೋಬಸ್ತ್ ಏರ್ಪಡಿಸಲಾಗಿದೆ. 1,500 ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ನಿಯೋಜಿಸಲಾಗಿದೆ. ನಿಗದಿತ ಪಾಸ್ ಹೊಂದಿದವರಿಗೆ ಮಾತ್ರ ಪ್ರವೇಶವಿರುತ್ತದೆ ಎಂದು ಒಟ್ಟು ಸುಮಾರು 1,500 ಪೊಲೀಸರನ್ನ, ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರನ್ನ ಈ ಒಂದು ಬಂದೋಬಸ್ತಕ್ಕಾಗಿ ನಾವು ನೇಮಕ ಮಾಡಿಕೊಳ್ತಾ ಇದೀವಿ. ಪೆರೇಡ್ ಗ್ರೌಂಡ್ ನ ಸುತ್ತಮುತ್ತಲ ಸಿಸಿಟಿವಿ ಅನ್ನು ಅಳವಡಿಸಲಾಗಿದೆ. ಬ್ಯಾಗೇಜ್ ಸ್ಕ್ಯಾನರ್ ಅನ್ನು ಸಹ ಅಳವಡಿಸಲಾಗಿದೆ. ಈ ಗ್ರೌಂಡ್ ಅನ್ನು ಸುಮಾರು 15 ದಿವಸಗಳಿಂದ ಹಗಲಿರಲು ಇದ ಒಂದು ಭದ್ರತಾ ವ್ಯವಸ್ಥೆಯನ್ನು ಸಹ ಇಲ್ಲಿ ಕಲ್ಪಿಸಲಾಗಿದೆ. ಕೊಡಗು ಉಡುಪಿ ಜಿಲ್ಲೆಗಳು ಸೇರಿದಂತೆ ಕರಾವಳಿಯ ವಿವಿಧ ಭಾಗಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿಯ ರಸ್ತೆಯಲ್ಲಿ ಗುಡ್ಡ ಕುಸಿತದಿಂದ ಸಂಚಾರ ಸಂಪೂರ್ಣ ಬಂದ್ ಆಗಿದ್ದು ಬೆಟ್ಟಕ್ಕೆ ತೆರಳುವ ಪ್ರವಾಸಿಗರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಮಡಿಕೇರಿ ಮಂಗಳೂರು ರಾಷ್ಟೀಯ ಹೆದ್ದಾರಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿದು ಸಂಚಾರ ಅಸ್ತವ್ಯಸ್ತಗೊಂಡಿದೆ.
ಉಡುಪಿ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಹಾಗಾಗಿ ಮಂಗಳೂರಿಗೆ ಪೂರ್ತಿಯಾಗಿ ಸಂಪರ್ಕ ಕಡಿದು ಹೋಗಿದೆ. ಕೊಡಗಿನ ಆ ಭಾಗದಿಂದಲೂ ಜನ ಬರದಂಥ ಪರಿಸ್ಥಿತಿ. ಅಧಿಕಾರಿಗಳು ಹಗಲು ರಾತ್ರಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಂಪರ್ಕವನ್ನು ಇದು ಮಾಡೋಕ್ಕೆ. ಈಗಲೇ ಹೇಳಿದ್ದೇನೆ ಅವರಿಗೆ, ಮೊದಲು ಒಂದು ದಾರಿ ಮಾಡಿ, ಆಮೇಲೆ ಮಣ್ಣು ಅಲ್ಲಿ ಕೆಳಗೆ ಹೊಳೆ ಇದೆ, ಅದು ಮಣ್ಣು ಹಾಕಿದರೆ ಉಪಯೋಗ ಆಗೋದಿಲ್ಲ, ಮಣ್ಣನ್ನು ಬೇರೆ ಕಡೆ ಸ್ಥಳಾಂತರಿಸೋದು ಮಾಡಬೇಕಾಗಿದೆ. ಆದರೆ ಇಷ್ಟೊಂದು ಮಳೆ ಇದೆಲ್ಲ ಆಗುವಾಗ ಬದಲಿ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಯೋಚನೆ ಮಾಡಬೇಕು. ಭೀಷಣ ಬಾಡ್ಕೆ ಕಾರಣ ಕೇರಳದಲ್ಲಿ ನಿರಂತರ ಮಳೆಯಿಂದಾಗಿ ಜಲಾಶಯಗಳು ಭರ್ತಿಯಾಗಿದ್ದು ನದಿಗಳು ಉಕ್ಕಿ ಹರಿಯುತ್ತಿವೆ. ನೆರೆ, ಭೂಕುಸಿತ ಮತ್ತಿತರ ಮಳೆ ಸಂಬಂಧಿ ಅವಘಡಗಳಲ್ಲಿ ಈವರೆಗೆ 37 ಮಂದಿ ಮೃತಪಟ್ಟಿದ್ದಾರೆ. ಈ ಮಧ್ಯೆ ರಾಜ್ಯದ 22 ಜಲಾಶಯಗಳ ಗೇಟ್ಗಳನ್ನು ತೆರೆಯಲಾಗಿದ್ದು ನೀರಿನ ಮಟ್ಟ ಇಳಿಮುಖವಾಗುತ್ತಿದೆ. 14 ಜಿಲ್ಲೆಗಳ 2,000 ಗ್ರಾಮಗಳು ಅತಿವೃಷ್ಟಿಗೀಡಾಗಿದ್ದು 50,000 ಮಂದಿಯನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಉತ್ತರ ಹಾಗೂ ಮಧ್ಯ ಕೇರಳದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ಸೇನೆ, ನೌಕಾಪಡೆ, ಕರಾವಳಿ ಕಾವಲು ಪಡೆ ಹಾಗೂ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಸಮರೋಪಾದಿಯಲ್ಲಿ ಮುಂದುವರೆಸಿದೆ. ಎನ್ಡಿಆರ್ಎಫ್ ತಂಡಗಳು ಹಾಗೂ ಪರಿಹಾರ ವಸ್ತುಗಳನ್ನು ರವಾನಿಸಲು ಸೇನಾ ಹೆಲಿಕಾಪ್ಟರ್ಗಳನ್ನು ಕಳಿಸಿಕೊಳ್ಳಲಾಗುತ್ತಿದೆ. ಈ ನಡುವೆ ಹವಾಮಾನ ಇಲಾಖೆ ಇಡುಕಿ, ವಯನಾಡು, ಕಣ್ಣೂರು, ಎರ್ನಾಕುಲಂ, ಪಾಲಕ್ಕಾಡ್ ಹಾಗೂ ಮಲ್ಲಪುರಂಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಮುನ್ಸೂಚನೆ ನೀಡಿ ಎಚ್ಚರಿಕೆ ವಹಿಸುವಂತೆ ಜನರಿಗೆ ಸೂಚಿಸಿದೆ. इसके साथ ही नौसेना की दक्षिण कमान के नेतृत्व में ऑपरेशन मदद चलाया जा रहा है. लगातार हो रही भारी बारिश के कारण उत्तरी एवं मध्य केरल के क्षेत्र अत्यधिक प्रभावित हैं. मौसम विभाग ने एर्नाकुलम, पलक्कड़, मलप्पुरम, कोझिकोड के लिए रेड अलर्ट और कासरगोड के लिए 13 अगस्त तक यानी आज तक ऑरेंज अलर्ट जारी किया है. पिनाराई विजयन ने हवाई सर्वेक्षण कर राज्य में बाढ़ से हुए नुकसान का जायजा लिया. राज्य सरकार ने बाढ़ में जिनके घर बह गए हैं उन्हें 10 लाख और मारे गए लोगों को 4 लाख रुपए का मुआवजा देने का ऐलान किया है. Floods, leaving at least 29 people dead. The southwest monsoon has been vigorous over Kerala, resulting in heavy rains and ದೇಶದ 7 ರಾಜ್ಯಗಳಲ್ಲಿ ಈ ವರ್ಷ ಮಳೆ ಮತ್ತು ಪ್ರವಾಹ ಸಂಬಂಧಿ ಘಟನೆಗಳಿಂದ 724 ಮಂದಿ ಮೃತಪಟ್ಟಿದ್ದಾರೆ ಎಂದು ಪಿಟಿಐ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಗೃಹ ಸಚಿವಾಲಯದ ರಾಷ್ಟೀಯ ತುರ್ತು ಪ್ರತಿಕ್ರಿಯಾ ಕೇಂದ್ರದ ಪ್ರಕಾರ ಕೇರಳದಲ್ಲಿ 187, ಉತ್ತರ ಪ್ರದೇಶದಲ್ಲಿ 171, ಪಶ್ಚಿಮ ಬಂಗಾಳದಲ್ಲಿ 170, ಮಹಾರಾಷ್ಟದಲ್ಲಿ 139, ಗುಜರಾತ್ನಲ್ಲಿ 52, ಅಸ್ಸಾಂನಲ್ಲಿ 45 ಮತ್ತು ನಾಗಾಲ್ಯಾಂಡ್ನಲ್ಲಿ 8 ಮಂದಿ ಸಾವನ್ನಪ್ಪಿದ್ದಾರೆ. ಮಳೆ ಮತ್ತು ಪ್ರವಾಹದಿಂದಾಗಿ ಕೇರಳದಲ್ಲಿ 22 ಮತ್ತು ಪಶ್ಚಿಮ ಬಂಗಾಳದಲ್ಲಿ 5 ನಾಪತ್ತೆಯಾಗಿದ್ದಾರೆ. 7 ರಾಜ್ಯಗಳಲ್ಲಿ ಇದೇ ಕಾರಣದಿಂದ ಗಾಯಗೊಂಡವರ ಸಂಖ್ಯೆ 245ಕ್ಕೆ ಏರಿಕೆಯಾಗಿದೆ. ಮಹಾರಾಷ್ಟದ 26 ಜಿಲ್ಲೆಗಳು, ಅಸ್ಸಾಂ 23, ಪಶ್ಚಿಮ ಬಂಗಾಳದ 22, ಕೇರಳದ 14, ಉತ್ತರ ಪ್ರದೇಶದ 12, ನಾಗಾಲ್ಯಾಂಡ್ನ 11 ಮತ್ತು ಗುಜರಾತ್ನ 10 ಜಿಲ್ಲೆಗಳು ವರುಣನ ಕೋಪಕ್ಕೆ ತುತ್ತಾಗಿವೆ. ಅಸ್ಸಾಂನಲ್ಲಿ 11,45,000 ಜನರು ಸಂಕಷ್ಟಕ್ಕೆ, 27,552 ಹೆಕ್ಟೇರ್ ಜಮೀನಿನಲ್ಲಿ ಬೆಳೆಗೆ ಹಾನಿಯಾಗಿದೆ. ರಾಷ್ಟೀಯ ವಿಪತ್ತು ಪ್ರತಿಕ್ರಿಯಾ ಪಡೆಯ ತಲಾ 45 ಸಿಬ್ಬಂದಿಯ 15 ತಂಡಗಳು, ತಲಾ 8 ತಂಡಗಳು ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ, 7 ಗುಜರಾತ್, ತಲಾ 4 ತಂಡ ಕೇರಳ ಮತ್ತು ಮಹಾರಾಷ್ಟ ಹಾಗೂ 1 ತಂಡ ನಾಗಾಲ್ಯಾಂಡ್ನಲ್ಲಿ ರಕ್ಷಣೆ ಮತ್ತು ಪರಿಹಾರ ಕಾರ್ಯದಲ್ಲಿ ನಿರತವಾಗಿವೆ. ಲೋಕಸಭೆ ಮಾಜಿ ಅಧ್ಯಕ್ಷ ಸೋಮನಾಥ್ ಚಾಟರ್ಜಿ ಇಂದು ಬೆಳಗ್ಗೆ ನಿಧನರಾದರು. ಮೂತ್ರಪಿಂಡ ಹಾಗೂ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ 89 ವರ್ಷ ವಯಸ್ಸಿನ ಚಾಟರ್ಜಿ ಕೋಲ್ಕತ್ತಾದ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. 14ನೇ ಲೋಕಸಭಾ ಅಧ್ಯಕ್ಷರಾಗಿ ಅತ್ಯುತ್ತಮ ಕಾರ್ಯ ನಿರ್ವಹಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. 1968ರಿಂದ 2008ರವರೆಗೆ ಸಿಪಿಐಎಂ ಪಕ್ಷದ ಸದಸ್ಯರಾಗಿದ್ದ ಅವರು 1971ರಲ್ಲಿ ಲೋಕಸಭೆಗೆ ಆಯ್ಕೆಯಾದರು. ಒಟ್ಟು 10 ಬಾರಿ ಸಂಸದರಾಗಿದ್ದರು. ತಮ್ಮ ಕಾರ್ಯವೈಖರಿಯಿಂದಾಗಿ 1996ರಲ್ಲಿ ಅತ್ಯುತ್ತಮ ಸಂಸದ ಪ್ರಶಸ್ತಿಗೂ ಸೋಮನಾಥ್ ಚಾಟರ್ಜಿ ಭಾಜನರಾಗಿದ್ದರು. ಸೋಮನಾಥ್ ಚಾಟರ್ಜಿ ಅವರ ಪಾರ್ಥಿವ ಶರೀರವನ್ನು ಕೋಲ್ಕತ್ತಾದ ಎಸ್ಎಸ್ಕೆಎಂ ಆಸ್ಪತ್ರೆಗೆ ದಾನ ಮಾಡಲಾಯಿತು. ಲೋಕಸಭೆಯ ಮಾಜಿ ಸ್ಪೀಕರ್ ಸೋಮನಾಥ್ ಚಾಟರ್ಜಿ ಅವರ ನಿಧನಕ್ಕೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. ಸಂಸತ್ತಿನಲ್ಲಿ ಕ್ರಿಯಾಶೀಲರಾಗಿದ್ದ ಸೋಮನಾಥ್ ಚಾಟರ್ಜಿ ಅವರ ನಿಧನದಿಂದ ಸಾರ್ವಜನಿಕ ಬದುಕಿಗೆ ಅಪಾರ ನಷ್ಟವಾಗಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ.
ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದ ಸೋಮನಾಥ್ ಚಟರ್ಜಿ ನಂಬಿದ್ದ ತತ್ವಕ್ಕೆ ಬದ್ದರಾಗಿದ್ದರೆಂದು ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಭಾರತೀಯ ರಾಜಕಾರಣದಲ್ಲಿ ಮುಂಚೂಣಿಯಲ್ಲಿದ್ದ ಸೋಮನಾಥ್ ಚಟರ್ಜಿ ಅವರು ಬಡವರು ಮತ್ತು ಶೋಷಿತರ ಧ್ವನಿಯಾಗಿದ್ದರು ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹತ್ತು ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದ ಸೋಮನಾಥ ಚಟರ್ಜಿ ಅದ್ವಿತೀಯ ಸಂಸದೀಯ ಪಟುವಾಗಿದ್ದರು. ಪಕ್ಷಾತೀತವಾಗಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದರು ಎಂದು ಸ್ಮರಿಸಿದ್ದಾರೆ. ಲೋಕಸಭಾ ಸ್ಪೀಕರ್ ಸುಮಿತ್ರಾ ಮಹಾಜನ್ ಸಂಸದೀಯ ನಿಯಮಗಳನ್ನು ಅನುಸರಿಸುತ್ತಿದ್ದ ರೀತಿ ಅನನ್ಯ ಎಂದು ಸ್ಮರಿಸಿದ್ದಾರೆ. ಮೇರೇ ಲಿಯೇ ತೋ ವೋ ಸಬ್ಸೆ ಏಕ್ ಪ್ರಕಾರ ಸೇ ಗೈಡ್ ಕೆ ರೂಪ್ ಮೇ ಹೋ ಗಯಾ ಕಿ ಉನ್ಹೋನೇ ಏಕ್ ಜೋ ಸ್ಥಾಪಿತ್ ಕಿಯಾ ಕಿ ಪಾರ್ಲಿಮೆಂಟ್ ಈಸ್ ಸುಪ್ರೀಮ್ ಕೋಯಿ ಸ್ಪೀಕರ್ ಕೋ ನೋ ಬಡಿ ಕ್ಯಾನ್ ಕ್ವೆಶ್ಚನ್ ಟು ಸ್ಪೀಕರ್ ಸಮಥಿಂಗ್ ಲೈಕ್ ದಟ್ ಔರ್ ಫಿರ್ ಸ್ಪೀಕರ್ ಕೋ ಭೀ ಬಿಲ್ಕುಲ್ ನಿಯಮ ಕೆ ಮುತಾಬಿಕ್ ಕಾಮ ಕೈಸೆ ಕರ್ನಾ ಚಾಹಿಯೇ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಮಾತೃಭಾಷಾ ಶಿಕ್ಷಣ ವಿಷಯ ಕಡ್ಡಾಯಕ್ಕೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವರೊಂದಿಗೆ ಚರ್ಚೆ ಅನಂತಕುಮಾರ್. ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಸ್ಥಳಾಂತರ ಮಾಡದಂತೆ ಪ್ರಧಾನಿ ನರೇಂದ್ರ ಮೋದಿಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪತ್ರ. ವೈಮಾನಿಕ ಕ್ಷೇತ್ರದ ಉತ್ಕೃಷ್ಟ ಸಂಶೋಧನೆಗೆ ಕೇಂದ್ರದಿಂದ ಎಲ್ಲ ಅಗತ್ಯ ನೆರವು ಡಾ ಹರ್ಷವರ್ಧನ್. ರಾಜ್ಯದ ಕರಾವಳಿ ಮಲೆನಾಡಿನಲ್ಲಿ ಮುಂದುವರೆದ ಮಳೆಯ ಅಬ್ಬರ. ಚಿಕ್ಕಮಗಳೂರಿನಲ್ಲಿ ಭೂಕುಸಿತ. ಹಲವೆಡೆ ಶಾಲಾ ಕಾಲೇಜುಗಳಿಗೆ ರಜೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಚಂದನದಲ್ಲಿ. ನಮಸ್ಕಾರ.